ಸರಿ. ಈಗ ನೆಕ್ಸ್ಟು ಇಡೀ ಕರ್ನಾಟಕ ಒಂದು ಸಿನಿಮಾ ಕಾಯ್ತೈತೆ, ಆ ಸಿನಿಮಾ ವಿಕ್ರಾಂತ್ ರೋಣ. ಆ ಸಿನಿಮಾ ನೀವು ಕೆಲಸ ಮಾಡಿದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಆ ಸಿನಿಮಾ ಬಗ್ಗೆ ಹೇಳೋದಾದರೆ? ಆ ಸಿನಿಮಾ ಬಗ್ಗೆ ಹೇಳ್ತೀನಿ, ಯಾವಾಗಲಾದರೂ ಅದೇ ಪ್ರೆಸ್ ಮೀಟ್ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಅದೊಂದು ಡಿಫ್ರೆಂಟ್, ಅದು ಜಾನರೇ ಬೇರೆ, ಬಟ್ ಅದು ವೇ ಆಫ್ ಇದೇ ಬೇರೆ, ತುಂಬ ಚೆನ್ನಾಗಿದೆ. ಸೊ ವೆಯ್ಟ್ ಮಾಡೋಣ. ಸುದೀಪ್ ಸರ್ ಕೂಡ ರೀಸೆಂಟಾಗಿ ಒಂದು ಇಂಟರ್ವ್ಯೂದಲ್ಲಿ ನಿಮ್ಮ ಹೆಸರು ತೊಗೊಂಡ್ರು ಸರ್ ಆ ಸಿನಿಮಾದ ಬಗ್ಗೆ ಮಾತಾಡುವಾಗ. ಆಬ್ವಿಯಸ್ಲಿ ಅಂದರೆ ಸರ್ ನನ್ಮೇಲೆ ಇಟ್ಟಿರೋ ಪ್ರೀತಿ ಮತ್ತು ಎಂಟೈರ್ ಟೀಮ್ ಹಂಗೆ ಇದೆ. ಅಂದರೆ ತುಂಬ ಟೀಮು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ಸೊ ಟೀಮ್ ವರ್ಕ್ ಇರೋದ್ರಿಂದ ಸುದೀಪ್ ಸರ್ ಆಬ್ವಿಯಸ್ಲಿ ಚೆನ್ನಾಗಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅಂದರೆ ಆ ಸಿನಿಮಾದಲ್ಲಿ ಕೂಡ ಒಂದು ವರ್ಲ್ಡನ್ನೇ ಕ್ರಿಯೇಟ್ ಮಾಡಬೇಕು, ಅದು ತುಂಬ ಡಿಫಿಕಲ್ಟ್ ಆಗಿತ್ತು ಆ್ಯಸ್ ಎ ಕ್ಯಾಮ್ರಾಮ್ಯಾನ್ ಆಗಿ? ನಿಮಗೆ ಡಿಫಿಕಲ್ಟ್ ಅಂತ ಏನೂ ಇಲ್ಲ, ಬಟ್ ಆದರೆ ಸುದೀಪ್ ಸರ್ ತವರ ಜೊತೆ ಕೆಲಸ ಮಾಡಿದ್ದಿದೆಯಲ್ಲ, ಅದು ನಮಗೆ ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ. ಅಂದರೆ ತುಂಬ ಟೆಕ್ನಿಕಲ್ ಫಾರ್ವರ್ಡ್ ಇದ್ದಾರೆ ಅವರು, ನಮಗೂ ಗೈಡ್ ಮಾಡ್ತಿದ್ರು ಏನು ಮಾಡಬೇಕು ಅಂತ. ಅನೂಪ್ ಸರ್ ಇದ್ದರು, ಅವರು ಗೈಡ್ ಮಾಡ್ತಿದ್ರು. ಸೊ ಅವ್ರ ಜೊತೆ ವೇವ್ಲಿಂದ ಮ್ಯಾಚ್ ಮಾಡ್ಕೊಂಡಿದ್ರೆ ಸಾಕು. ನೆಕ್ಸ್ಟ್ ಯಾವ್ಯಾವ ಸಿನಿಮಾ ಇದೆ ಸರ್? ಇದು ಮತ್ತು ವಿಕ್ರಾಂತ್ ರೋಣ ಆದಮೇಲೆ ಅವತಾರ ಪುರುಷ, ವಿಕ್ರಾಂತ್ ರೋಣ ಆದಮೇಲೆ ಮುಂದಿನ ಸಿನಿಮಾಗಳು ನಿಮ್ಮದು? ಸೊ ಅಫಿಷಿಯಲಿ ಲಾಂಚ್ ಆದಾಗ ನಾನು ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್.